ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಕಾಣೋದಕ್ಕೆ ದೇವರು ಕೊಟ್ಟಂತ ಈ ಮಹಾಕೃಪೆಗಾಗಿ ನಾನು ವಂದನೆ ಸಲ್ಲಿಸುವಂತವನಾಗ್ತೀನಿ. ಪ್ರಿಯ ದೇವ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೋಸ್ಕರ ಕೊಟ್ಟಿರುವಂಥ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ, 1 ತಿಮೊಥೆ 6:17 ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಡಬೇಕೆಂತಲೂ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಮಗೆ ಎಲ್ಲವನ್ನ ಹೇರಳವಾಗಿ ದಯಪಾಲಿಸುವಂಥ ದೇವರ ಮೇಲೆ ನಾವು ನಿರೀಕ್ಷೆಯನ್ನು ಇಡಬೇಕು. ಹೌದು, ನಿಜವಾಗಿ ನಾವು ಯೇಸಪ್ಪನ ಮೇಲೆ ನಿರೀಕ್ಷೆಯನ್ನು ಇಡುವುದಾದರೆ ಅವರು ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವಂಥವರಾಗಿರ್ತಾರೆ. ಒಂದೊಳ್ಳೆ ಆರೋಗ್ಯವನ್ನು, ಒಂದೊಳ್ಳೆ ಸಮಾಧಾನವನ್ನು, ಒಂದೊಳ್ಳೆ ಜ್ಞಾನವನ್ನು ಅವರು ನಮಗೆ ಹೇರಳವಾಗಿ ದಯಪಾಲಿಸುವಂಥ ದೇವರು. ಹೀಗಿರುವಾಗ ಪ್ರತಿನಿತ್ಯವೂ ನಾವು ಯೇಸಪ್ಪನ ಮೇಲೆ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಜೀವಿಸುವಂಥವರಾಗಬೇಕು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಮೌನತನಾದ ತಂದೆ, ಪರಿಶುದ್ಧಾತ್ಮನೆಪ್ಪ, ಅದನ್ನು ನಿನ್ನ ವಾಕ್ಯದಲ್ಲಿ ನೀವು ತಿಳಿಸಿಕೊಟ್ಟಂಥ ಹಾಗೆ ಅಪ್ಪ ನೀವು ನಮಗೆ ಕರ್ತನೆಪ್ಪ, ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವಂಥವರಾಗಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರು ನಿಮ್ಮ ಮೇಲೆ ನಿರೀಕ್ಷೆ ಇಡುತ್ತಿರುವಾಗ ನೀವು ಅವರಿಗೆ ಬೇಕಾದಂಥದ್ದೆಲ್ಲವನ್ನು ಕರ್ತನೆಪ್ಪ ಹೇರಳವಾಗಿ ಆಶೀರ್ವದಿಸಿ ದಯಪಾಲಿಸುವಂಥವರಾಗಲಿ, ಕೃಪೆ ತೋರಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.